ನಾನು ಮಾನ್ಯ ಸಭಾಧ್ಯಕ್ಷ ಈಗ ಮಾತಾಡಿ ಸಂತ ಹೇಳಿ ಮುನಿರಾಜ್ ಈಗ ಏನ್ ಕೊಟ್ಟಿದ್ದಾರೆ ಅಂತ ಕೇಳಿ ಶಿವಲಿಂಗ ರಾಜ್ಯ ಸರ್ಕಾರ ಸಿದ್ದೇ ಇವರೇ ಅವ್ರು ಮಾತಾಡ್ಲಿ ಆಗುದಿಲ್ಲ ಕೂತಲಲ್ಲಿ ಜೀರೋ ರಾಜಕೀಯ ಮಾತಾಡ್ತಾರೆ ಕೂತು ಕೆಲಸ ಮಾಡಿ ರಾಜ್ಯ ಸರ್ಕಾರ ಈಗ ಸರ್ಕಾರನ ಈಗ ನಾನು ಹೇಳ್ತಾ ಇರೋದು ಕೊಪ್ಪರಿ ಬೆಲೆ ಇಷ್ಟೊಂದು ಗಗನಕ್ಕಿಳಿಲಿಕ್ಕೆ ಕಾರಣ ಏನು ಅಂದ್ರೆ ಪಾತಾಳಕ್ಕಿಳಿಲಿಕ್ಕೆ ಪಾಮ್ ಆಯಿಲ್ನ ಇಂಪೋರ್ಟ್ ಮಾಡ್ಕೋತಾ ಇದ್ದಾರೆ. ಕೊಪ್ಪರಿನಲ್ಲಿ 75% ಎಣ್ಣೆಗೆ ಹೋಗುತ್ತೆ. ಕೊಪ್ಪರಿ ತಿನ್ನೋದಕ್ಕೆ ಹೋಗಲ್ಲ, ಎಣ್ಣೆಗೆ ಹೋಗುತ್ತೆ. ಅದೇ ಪಾಮ್ ಆಯಿಲ್ನ ಎಕ್ಸ್ಪೋರ್ಟ್ ಕೊಟ್ಟಿಲ್ಲ. ಇದು ಕೇಂದ್ರ ಸರ್ಕಾರ ಅಲ್ಲದಲ್ಲೇ ನಾವು ನೀವು ಕುತ್ಕೊಂಡಿದ್ದು ಸದನದಲ್ಲಿ ಮಾಡೋಕ್ಕಾಗತ್ತಾ? ಅಲ್ಲಿ ಮಾತಾಡಿ, ಅಲ್ಲಿ ಮಾತಾಡಿ, ಹೋಗಿ ಅಲ್ಲಿ ಮಾತಾಡಿ. ನಿಮ್ಗೂ ನಮ್ಗೆ ಅಲ್ಲಿ ಮಾತಾಡುತ್ತೇನೆ. ಇವಾಗ ರಾಜ್ಯ ಕೇಳ್ಬೇಡ, ಕೂತ್ಕೊಳ್ಳಿ. ಅಲ್ಲಿ ಮುನಿರಾಜ್ ಕೂತ್ಕೊಳ್ಳಿ. ಮುನಿರಾಜ್ ಅವ್ರೆ, ಕೇಂದ್ರ ಸರ್ಕಾರ ನೋಡಿ ಕೂತ್ಕೊಳ್ಳಿ. ಏನ್ ಏನ್ ಮಾತಾಡ್ತಾರೆ, ಭಾಷಣ ಮಾತಾಡ್ತಾರೆ. ಸಿಕ್ಕಿದರೆ ನಮ್ಮ ರೈತರು ಪುಕ್ಕಟ್ಟೆ ಕೆಲಸ ಇಲ್ಲ ಕೇಂದ್ರ ಸರ್ಕಾರನ. ನೀವೀಗೇನಂತ ಬರ್ದಿದ್ರೆ ಮಕ್ಕಳ ಬರ್ದಿದ್ದಾರೆ, ಇನ್ನು ಮುಂದೆ ನಾಫೆಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಪತ್ರ ಬರ್ದಿದ್ರಲ್ಲ, ರೈತರನ್ನ ಉಳಿಸದ ಇದು. ರೈತರು ಮಾಡುದ 24 ಗಂಟೆ ಒಳಗೆ ಇದ್ರೊಳಗೆ ರೈತರ ಆದಾಯನ ದ್ವಿಗುಣ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಹಿಂಗ ರೈತರ ದ್ವಿಗುಣ ಮಾಡೋದು. ರೈತರು ಯಾರು ಯಾರು ತೆರೆಯಕ್ಕೆ ಯಾರು ಕೊಡ್ಬೇಕು ಸಹಾಯಧನ? ಯಾರು ಕೊಡ್ಬೇಕು? ಕೇಂದ್ರ ಸರ್ಕಾರ ಕೊಡ್ಬೇಕು. ಇದು ಸ್ವಾಮಿ ಎಂತ ಸಮಸ್ಯೆ ಅಂದ್ರೆ, ಇವತ್ತು ಆ ಪಾತಾಳಕ್ಕೆ ಹೋಗಿರೋ ರೇಟ್ ನ ಮೇಲೆ ಕೆತ್ತಬೇಕಾದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಅಂತಕ್ಕಂತದನ್ನ ನಾನು ಇವತ್ತು ನಿಮಗೆ ಕೇಂದ್ರ ಸರ್ಕಾರ ಅಂದ್ರೆ ಸಾಕು. ಯಾಕೆ ರೈತರನ್ನ ಮಾತು ಕೊಟ್ಟಿಲ್ಲ ನೀವು? ಸರ್ಕಾರನ ಕೇಳ್ತೀನಿ, ರಾಜ್ಯ ಸರ್ಕಾರ 1250 ರೂಪಾಯಿನ ಘೋಷಣೆ ಮಾಡಿದೆ. ನಾನು ಇವತ್ತು ಸಿದ್ದರಾಮಯ್ಯ ಹೇಳ್ತಾ ಇದ್ದೀನಿ, ನಾವು ಪಾತಾಳಕ್ಕೆ ಹೋಗಿದ್ದೀವಿ, ದಯವಿಟ್ಟು ನಮ್ಮ ರಕ್ಷಣೆ ಬರಬೇಕು. ಕೊನೆ ಪಕ್ಷ 3 ಸರ್ಕಾರ ಕೊಡುತ್ತೇನ್ರಿ ಒಂದು ಮುಖ ರಾಜ್ಯ ಸರ್ಕಾರ ಒಂದ್ ಬೆಲೆ ಮಾರುಕಟ್ಟೆ ಬೆಲೆಗಿಂತ ಬಿದ್ದಾಗ ಯಾರಿಗೆ ಬರಬೇಕು ಮಧ್ಯಪ್ರವೇಶ? 1,000 ಮಧ್ಯಪ್ರವೇಶಾಗಿರ್ತಕ್ಕಂತವ್ರೆ ಕೇಂದ್ರ ಸರ್ಕಾರ. ಇದು ಕಾನೂನು ಚೌಕಟ್ಟಿದು, ಏನ್ ಪುಕ್ಕಟ್ಟೆ ಮನೆದಲ್ಲ ಇದು. ಕೇಂದ್ರ ಸರ್ಕಾರ ಬರಬೇಕು, ನಾಫೆಡ್ ನಾಫೆಡ್ ದಾಳಿ ಮಾಡಬೇಕು. ಏನ್ ರಾಜ್ಯ ಸರ್ಕಾರ ಬರ್ತದೆ? ರಾಜ್ಯ ಸರ್ಕಾರ ಬರ್ತದೆ. ಸೆಂಟ್ರಲ್ ಗವರ್ಮೆಂಟ್ ಹಿಂದೆ ಎಲ್ಲರ ಕಾಲದಲ್ಲೂ ಕೊಟ್ಟಿದ್ದಾರೆ. ಆದ್ರಿಂದ ಈ ರೈತರ ಬಗ್ಗೆ ಮಾತಾಡ್ತಿರ್ಬೇಕಷ್ಟೇ ನೋಡಿ. ರೈತರ ಬಗ್ಗೆ ಹೇಳ್ಬೇಕಾಗುತ್ತೆ. ಈ ರೀತಿ ಎಲ್ಲ ಮಾಡ್ತಕ್ಕಂತದ್ದಲ್ಲ. ಪ್ರಸ್ತಾವನೆ ಮಾಡಿ
ಇವತ್ ಗದಗ ರೋಡ್ ರೋಡ್ ಅಂಗಡಿಗೆ ಆಯ್ತು ವಿಚಾರ ಇದ್ರ ಸರ್ಕಾರಗಳು ಯಾಕ್ರಿ ಇರೋದು ಕೇಂದ್ರ ಅದಕ್ಕೆ ನೀವು ತಕರಾರು ಮೋದಿ ಅವರನ್ನು ತಕರಾರು ಎತ್ತಿರೇಟ್ ಶಿವಲಿಂಗ ಅವರೇ ತಮ್ಮ ಪ್ರಸ್ತಾವನೆ ಡಿಮಾಂಡ್ ಅಂತ ಹೇಳಿ ಬೇಡ ಅಂತ ಹೇಳಿದ್ವಿ ನಾವು ಶಿವಲಿಂಗೇವ್ರೆ ಮಾತಾಡ್ರಿ ಸನ್ಮಾನ್ಯ ಸಭಾಧ್ಯಕ್ಷರೇ ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಈ ಭಾಗದಲ್ಲಿ ಕೂತು ಶಿವಲಿಂಗೇವ್ರು ಮಾತಾಡೋ ಅವಕಾಶ ಕೊಡ್ತೇನೆ ಯಾರ್ ಬೇಕಾದ್ರೂ ಮಾತಾಡಿ ನನಗೇನು ಯಾರ್ ಬೇಕು ಯಾರ್ ಮಾತಾಡಿದ್ರೆ ಮಾತಾಡಿ ರೇವಣ್ಣರು ಮಾತಾಡ್ರಿ ನೀವು ಮಾತಾಡಿ ಎಲ್ಲ ಮಾತಾಡಿ ಶಿವಲಿಂಗ ಅಸಟ್ವಾಗಿ ನೀವು ಮಾತಾಡ್ಬೇಕಾರೆ ಶೂನ್ಯವಾಳಿ ಶೂನ್ಯವಾಳಿಯಲ್ಲಿ ಅವಕಾಶ ಕೊಡಿ ಮಾತಾಡಿ ಷಡಾಕ್ಷಿ ಅವರೇ ಷಡಾಕ್ಷರೇ ಅಧ್ಯಕ್ಷರೇ ಷಡಾಕ್ಷರ ಎರಡು ನಿಮಿಷ ಮಾತಾಡಿ ಮಾತಾಡಿ ಈಗ ಇನ್ ಚಲಾಟೆ ಮಾಡಿ ಕೂತ್ಕೊಳ್ಳಿ ಅವ್ರ ಅವ್ರ ಮನೆ ಶೂನ್ಯ ವೇಳೆಯಲ್ಲಿ ಕೊಬ್ಬರಿಗೆ ಸಂಬಂಧಪಟ್ಟ ಮಾತ್ರ ಮೂರ್ ಗಂಟೆ ಮಾತಾಡಿ ನಾವು ಮಾತಾಡಿರ್ ಬಟ್ರ ತಂದಿರಲ್ಲ ನಿಮ್ಗೆ ಈಗ ಶೂನ್ಯ ವೇಳೆ ನೀವು ಅದ್ರ ನೀವು ಮೂರ್ ನಿಮಿಷಕ್ಕೆ ಮಾತಾಡಿ ಶೂನ್ಯ ವೇಳೆಯಲ್ಲಿ ಎಷ್ಟು ಮಾತಾಡಬೇಕು ಗಂಟೆ ಮಾತಾಡಿ ಆ ಶಿವಲಿಂಗ ಅವ್ರೆ ತಾವೇಳಿದ್ರು ಷಡಕ್ಷ ಎರಡು ನಿಮಿಷ ಮಾತಾಡಿ ಮತ್ತೆ ಸನ್ಮಾನ್ಯ ಅಧ್ಯಕ್ಷ ಶೂನ್ಯ ವೇಳೆ ತಮ್ಮ ವಿಚಾರ ಬಿಟ್ಕೊಳ್ಳಿ ದಯವಿಟ್ಟು ಸನ್ಮಾನ ಅಧ್ಯಕ್ಷ ಕೇವಲ ಸಮಸ್ಯೆ ಹೇಳಿ ಮುಗಿತ ಕೊಪ್ಪರಿ ನಮ್ ತಾಲೂಕಲ್ಲೂ ತೊಂದರೆ ಇದೆ ಸ್ವಾಮಿ ಇಪ್ಪತ್ತೈದು ಇದು ಪಾರ್ಲಿಮೆಂಟ್ ಸದಸ್ಯರುಗಳು ಅಲ್ಲಿ ಹೋರಾಟ ಮಾಡಬೇಕು ಪಾರ್ಲಿಮೆಂಟ್ ಅಲ್ಲಿ ಕೊಪ್ಪರಿ ಏನು ಹಿಡಿದಿದೆ ಸಂತೆ ಭಾಷಣ ಬೇಡ ನಿಮ್ ನಾಯಕ ಕೂತ್ಕೊಳ್ಳಿ ವಿರೋಧ ಪಕ್ಷದ ನಾಯಕರು ಅವ್ರಿಗೆ ಹೇಳಿ ಷಡಾಕ್ಷಿ ಅವ್ರೆ ಈಗ ನಿಮ್ಮ ಶೂನ್ಯ ವೇಳೆ ಡಿಮಾಂಡ್ ಹೇಳಿಬೇಡಿ ಶೂನ್ಯ ವೇಳೆ ಕಾಲದ ಮಿತಿ ಒಳಗೆ ನಡೆದಿದ್ರೆ ಇದುವರೆಗೂ ಈ ಸದನದೊಳಗೆ ನಾನು ಅದರ ಮಿತಿನಲ್ಲೇ ಭಾಷಣ ಮಾಡ್ತೀನಿ ಆಯ್ತು ಈಗ ಡಿಮಾಂಡ್ ಏನಂತ ಹೇಳಿ ಶೂನ್ಯ ವೇಳೆ ಆಗೋಗಿದೆ ಜನರಲ್ ವೇಳೆ ಆಗಿ ಎಲ್ಲರೂ ಮಾತಾಡ್ತಾ ಇದ್ದಾರೆ ನಾನು ಮಾತಾಡ್ತೇನೆ ನಮ್ಮ ಕೊಪ್ಪರಿಯನ್ನ ಬೆಳೆಯತಕ್ಕಂತ ರೈತನ ಸಂಕಷ್ಟ ನಿಜವಾಗ್ಲೂ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ನಾವು ಅರ್ತಿದ್ದೀವಿ ಅರ್ತು ಅವರ ಬವಣೆಯನ್ನ ಅವರ ಕಷ್ಟವನ್ನ ಇವತ್ತು ನಾನು ತೋಡ್ಕೊಳ್ಳಿಕ್ಕೆ ಇಲ್ಲಿ ನಿಂತಿದ್ದೇನೆ ನಿಂತು ನಾನು ಯಾತಕ್ಕೆ ರಾಜ್ಯ ಸರ್ಕಾರ ಸಹಾಯಧನನ ಇದುವರೆಗೂ ಕೊಟ್ಕೊ ಬಂದಿದ್ದಾರೆ ಯಡಿಯೂರಪ್ಪನವ್ರು ಕೊಟ್ಟಿದ್ರು ಸಿದ್ದರಾಮಣ್ಣ ಹಿಂದ್ ಕೊಟ್ಟಿದ್ರು ಈಗಲೂ ಸಿದ್ದರಾಮಣ್ಣ 1250 ಕೊಟ್ಟರೆ ಆಗೋದಿಲ್ಲ 3000 ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಕೇಂದ್ರ ಸರ್ಕಾರ ಇದುವರೆಗೂ ನಾಫೆಡ್ ಮುಖಾಂತರ ಕೊಂಡ್ಕೊಳ್ತಾ ಇದ್ದಂತ ಕೊಪ್ಪರಿನ ಈಗ 6 ತಿಂಗಳಿಂದ ನಿಲ್ಸಿರೋದು ಯಾಕೆ ಇದು ನಾನು ಅವರನ್ನ ರಾಜ್ಯ ಸರ್ಕಾರ ಹೋಗಿ ಕೇಳಲಿ ಬೇಕಾರೆ ಇಲ್ಲ ಈ ರಾಜ್ಯದಲ್ಲಿರ್ತಕ್ಕಂಥ ಪಾರ್ಲಿಮೆಂಟ್ ಸದಸ್ಯರುಗಳು ಹೋಗಿ ಕೇಳಲಿ ಇಲ್ಲ ನಾವೇ ಒಂದು ನಿಯೋಗ ಹೋಗಿ ಕೇಳೋಣ ಇದು ರಾಜ್ಯ ಸರ್ಕಾರ ನಿಯೋಗ ಕಳಿಸ್ಲಿ ಏನಾರು ಮಾಡ್ಲಿ ಬಟ್ ಮಧ್ಯಪ್ರವೇಶ ಮಾಡಿ ಇವತ್ತು ಕೊಪ್ಪರಿನ ತಗೊಂಡ್ತಕ್ಕಂಥ ನಿನ್ನಿಂದ ನಿನ್ ಸಮಸ್ಯೆವನ್ನ ನಾವು ಮಾತಾಡಿದ್ವೇನ್ರಿ ಶಿವಲಿಂಗ ಅವ್ರೆ ನೀವು ಮಾತಾಡಿ ಅವ್ರಿಗೆ ಲೆಕ್ಕ ತಗೊಳ್ಬೇಕು ಅದರಿಂದ ಈ ಸಮಸ್ಯೆ ಬಂದಿರತಕ್ಕಂಥದ್ದು ನಾವು ಯಾರ ಮೇಲೆ ದ್ವೇಷ ಮಾಡ್ತಾ ಇಲ್ಲ ಇದನ್ನ ಸಮಸ್ಯೆ ಏನಾದ್ರೂ ಬಗೆಹರಿಬೇಕು ಅಂತ ಇದ್ರೆ ಯಾವ ಮಾತನ್ನ ಕೊಟ್ಟಿದ್ರು ವೈಜ್ಞಾನಿಕವಾದಂತ MSP ಕೊಟ್ಟು ನಾವು ಆ ಕೂಡಲೇ ವೈಜ್ಞಾನಿಕವಾದ ಬೆಲೆನಲ್ಲಿ ನಾಫೆಡ್ಡಿ ಬಂದು ನಾವು ಖರೀದಿ ಮಾಡಿ ಆ ರೈತನನ್ನ ಉಳಿಸ್ತೀವಿ ಅಂತಕ್ಕಂಥ ಮಾತನ್ನ ಅವತ್ತೇನು ಈ ಕೇಂದ್ರ ಸರ್ಕಾರ ಇದುವರೆಗೂ ನಡೆಸ್ಕೊ ಬಂದಿದೆ ಇದುವರೆಗೂ ನಡೆಸ್ಕೊ ಬಂದಿರತಕ್ಕಂಥ ಪರಿಪಾಠ ಏನಿದೆ ಈಗ ಯಾಕೆ ಕೊಪ್ಪರಿನ ಬೆಲೆನ ಕೊಂಡ್ಕೊಳ್ತಕ್ಕಂಥದ್ದನ್ನ ನಾಫೆಡ್ಡನ್ನ ನಿಲ್ಲಿಸಿದ್ರಿ ನಿಲ್ಲಿಸಬೇಡಿ ಅದನ್ನ ಕೊಡಿ ಅಂತಕ್ಕಂಥದ್ದು ಒಂದು ನಮ್ಮ ರಾಜ್ಯ ಸರ್ಕಾರ ಕೊನೆ ಪಕ್ಷ 3000 ರೂಪಾಯಿನ ಅನೌನ್ಸ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಇಲ್ಲ ಅಂದ್ರೆ ನಿಜವಾಗ್ಲೂ ರೈತರು ಸಾಯಿತು ಸಿಗ್ತಾರೆ ಈಗಾಗಲೇ ಸಿಕ್ಕಿ ಹೋಗಿದ್ದಾರೆ ಅವರನ್ನ
ಯಾವುದೇ ಕಾರಣದಿಂದ ನೀವು ಕೊಡಬೇಕಂತಕ್ಕಂತ ಮನವಿಯನ್ನ ನಾನು ಈ ಸದನದಲ್ಲಿ ನನ್ನ ರೈತರ ಜನತೆಯ ಪರವಾಗಿ ನಾನು ಭಿನ್ನಯಿಸಿಕೊಳ್ತಾ ಇದ್ದೇನೆ ಹೊರತು ಇದರಲ್ಲಿ ಯಾವುದೇ ವೈಯಕ್ತಿಕವಾದ ದ್ವೇಷ ಇಲ್ಲ, ವೈಯಕ್ತಿಕವಾದ ಇದಿಲ್ಲ. ರೈತನ ಪ್ರಶ್ನೆ ಬಂದ್ರೆ ನಾವೆಲ್ಲ ಒಂದೇ ಒಂದಾಗಿ ನಾವು ಅಲ್ಲಿ ನಮ್ದು ವಾಣಿಜ್ಯ ಬೆಳೆ ಟಿಪ್ಟೂರು ನಮ್ದು 10 ತಾಲೂಕುಗಳಲ್ಲಿ ವಾಣಿಜ್ಯ ಬೆಳೆ 33 ಎಂಎಲ್ಎಗಳು ಭಾಗವಹಿಸ್ತವೆ, 33 ಎಂಎಲ್ಎಗಳು ಭಾಗವಹಿಸ್ತವೆ. ದಿನ ಬೆಳೆದಾದ್ರೆ ಏನ್ ಮಾಡ್ತೀರಿ ನೀವು, ಏನ್ ಮಾಡ್ತೀರಿ ನೀವು? ಜನಕ್ಕದ್ ಗೊತ್ತಿಲ್ಲ, ಕೇಂದ್ರ ಸರ್ಕಾರ ಜವಾಬ್ದಾರಿ ಇದು ಅಂತ ಗೊತ್ತಿಲ್ಲ. ನಾವೇ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದಾರೆ. ಕೇಂದ್ರ ಸರ್ಕಾರ 75% ಸಹಾಯಧನ ಕೊಡೋದು ರಾಜ್ಯ ಸರ್ಕಾರದ್ದು. ಇದು ತೀರ್ಮಾನ ಆಗ್ಬೇಕು, ಈ ಸದನದಲ್ಲಿ ಹೇಳ್ಬೇಕು ನಾವು. ಈ ರಾಜ್ಯದಿಂದ ನಿಯೋಗ ಹೋಗ್ಬೇಕು, ಹೋಗಿ ನಮ್ಮನ್ನ ಕೊಡ್ತಿರೋ ನಮ್ಮನ್ನ ಏನಾದ್ರೂ ವಿಷಯ ಕೊಡ್ತಿರೋ ಅಂತ ಕೇಳ್ಬೇಕಾಗತ್ತೆ. ಇವತ್ತು ಅರ್ಥ ಮಾಡ್ಕೋತೀರಾ? ನಮ್ಮ ವಾಣಿಜ್ಯ ಬೆಳೆ ಏನ್ ಮಾಡ್ಬೇಕು ನಾವು? ನಮ್ಮ ಈ ಸದನ ಮುಖ್ಯಮಂತ್ರಿಗಳು ನನಗೆ ಹೇಳ್ಬೇಕು ಉತ್ತರನ. ಮುಖ್ಯಮಂತ್ರಿಗಳು ನಿಮ್ಮ ಪಾಲಿನ ಕೇಂದ್ರ ಸರ್ಕಾರ ಕೊಡಬೇಕು. ನೀವು ಕನ್ವರ್ಟ್ ಮಾಡ್ಬೇಡಿ ಹೋಗ್ಲಿ ನಿಮಿಷ. ಅಧ್ಯಕ್ಷ ಈ ರೀತಿ ಮಾತಾಡಕ್ ಅವಕಾಶ ಕೂತ್ಕೊಳ್ಳಿ ನೋಡ್ರೆ. ಅಲ್ಲ ಮಂತ್ರಿಗಳ ನೀವು ಮಾತಾಡಿ ಸಡಕ್ಷರಿ ಚರ್ಚೆಯಲ್ಲಿದ್ದೀರಾ ಶೂನ್ಯ ವೇಳೆಯಲ್ಲಿ ಎಷ್ಟು ಸಮಯ ಮಾತಾಡ್ತಾರೆ? ಇಲ್ಲಿ ನಮ್ಮ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಕೊಡ್ಲಿ ನಮ್ಗೆ ಎಲ್ಲ ವಿಚಾರ ಹೇಳಿದ್ದೀನಿ. ಇಲ್ಲಿಂದ ಅಲ್ಲೇ ಏನು ಉಪಯೋಗ? ಅಲ್ಲೇಳಿ ಶರಣ್ ಮಾತಾಡಿ. ನೀವು ವಿರೋಧ ಪಕ್ಷದ ನಾಯಕ, ನೀವು ಪ್ರಧಾನಮಂತ್ರಿ ಕೊಡಿಸಿ ಶಿವಲಿಂಗ ಅವ್ರೆ ನೀವು ಕೂತ್ಕೊಳ್ಳಿ, ಆಯ್ತು ಮಾತಾಡಿ ಆಯ್ತು. ಈಗ ಹೇಳಿ ಶರತ್ ಕೊಡಿ ಸ್ವಾಮಿ, ಶರತ್ ರೇವಣ್ಣ ಕರೀರಿ. ಪ್ರಧಾನಮಂತ್ರಿ ಹೇಳಿದ್ರಲ್ಲ ದ್ವಿಗುಣಗೊಳಿಸ್ತೀನಿ ಎಲ್ಲ ಸಾಯ್ತಾ ಅವ್ರಿಗೆ.